ಸುಮಾರು 34 ವರ್ಷ ಕೆಲಸ ಮಾಡಿದೆ ಅಲ್ಲಿ. ಈ ಪೂರಾ ಎಂಡ್ ಅವರ್ ನಂದೇ ಆದದು ಫರ್ಟಿಲೈಸರ್ಸ್ ಕೋಟಿಗಟ್ಟಲೆ ಬರಲ್ಲ. ಏ ಒಂದು 23,000 ತಂದು ಹಾಕ್ಯಂತ ಒಂದ್ ವರ್ಷ ಬಿಟ್ಟು ಬಿಲ್ ಹಾಕಂದ್ ನಡೀತೈತೆ ಅಂತ ತರೋದು ಹೊಗೆ ಅದು. ನನ್ನ ಎಂಡ ಬರಲ್ಲ 25 ಚೀಲ ವರ್ಷಕ್ಕೆ 8 ಅಲ್ಲ, ಒಂದು ಫಸ್ಟೇ ಕೊಯ್ಯಕಾರ ಒಂದ್ 8 ಚೀಲ, ಆಮೇಲೆ ನಡುವೆ 8 ಚೀಲ, ಒಂದು 24 ಚೀಲ ತನಕ ಗೊಬ್ಬರ ಕೊಟ್ಟಿದ್ವಿ. ಯಪ್ಪ ಏನ್ ಆಗ್ಬೇಕು ತೋಟ ಗಿಡಕ್ಕೆ 1,100 ಗಿಡಕ್ಕೆ 2 ಎಕರೆ ಏನಿಲ್ಲ, ಹಿಂಗ ಹಾಕ್ಸಿದ್ವಿ. ಹಿಂಗೆ ಇಷ್ಟು ಗೊಬ್ಬರ ನಮ್ಮೂರಾಗ ಯಾರು ಹಾಕಿಲ್ಲ. ಸುಳ್ಳ ಕೇಳ, ನಮ್ಮೂರಕ್ಕ ಯಾರನ್ನಾದ್ರು ಕೇಳಿದ್ರು ಹಂಗೆ ಇರ್ಬೇಕು. ಇಳುವರಿನೂ ಹಂಗೆ ಬರ್ತಾ ಇತ್ತಲ್ಲ, ಇಳುವರಿನೂ ಹಂಗೆ ಬಂತು. ಒಂದು 3-4 ವರ್ಷ 20-20 ಕ್ವಿಂಟಲ್ 22 ಕ್ವಿಂಟಲ್. ಓಹೋ, ಒಣಾಡಿಕೆ ಹಂಗೆ ಹೋಯ್ತು, ಹಂಗೆ ಡೌನ್ ಆಗ್ಬಿಡ್ತು. ಹೆಸರು ಬಸವರಾಜ್ ಅಂತ, ನಮ್ದು ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ನಮ್ಮಹಳ್ಳಿ ಗ್ರಾಮ. ನಿಮ್ಮ ಹೆಸರು ಸರ್? ಅದು ಜಿಲಿಗಪ್ಪ. ಹಾ 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 ಹಾ. ಸೊ ಅಡಿಕೆ ತೋಟ ಎಷ್ಟು ಎಕರೆ ಇದೆ ನಿಮ್ದು? 3 ಎಕರೆ ಇದೆ ಟೋಟಲ್. 3 ಎಕರೆ 3 ಎಕರೆ ಫಸಲು ಬರ್ತಾ ಇರೋಂಥದ್ದು? 1.5 ಎಕರೆ 1.5 ಎಕರೆ ಫಸಲು ಬರ್ತಾ ಇರೋಂಥದ್ದು. ಇದು ಎಷ್ಟು ವರ್ಷದ ತೋಟ ಆಗಿ ಫಸಲು ಬರ್ತಾ ಇರೋಂಥದ್ದು? ಒಂದು 15-16 ವರ್ಷದ ತೋಟ. ನಾವೊಂದು ಫರ್ಟಿಲೈಸರ್ಸ್ ಹಾಕ್ತಿದ್ವಿ, ಜಾಸ್ತಿ ದನ ಗೊಬ್ಬರ ಏರಿಸಿದ್ದಿಲ್ಲ, 2 ಬೋರ್ಸ್ಗೋಸ್ಕರ ಏರಿಸಿದ್ವಿ. ಮಾಮೂಲಿ ಡ್ರಿಪ್ ಮುಖಾಂತರ ನೀರು ಕೊಡ್ತಾ ಇದ್ವಿ. ಕಳೆನಾಶಕ ಬಹಳ ಹೊಡೆದಿದ್ವಿ. ವರ್ಷಕ್ಕೆ ಒಂದು 3-4 ಟೈಮ್ ಹೊಡಿತೀವಿ. 3-4 ಸತಿ ನಮ್ಮ ಸೊಸೈಟಿನಲ್ಲಿ ಎಂತದ್ದು ಇಫ್ಕೋ ಕಂಪನಿದು ಇದು ಬಂತು ರೌಂಡಪ್ಪು, ತಂದು ಹೊಡೆ ಒಂದು 6 ತಿಂಗಳಾರು ಒಂದು ಕಟ್ಟಿ ಬಿಟ್ಲು. ಅಂತ ಸ್ಟ್ರಾಂಗ್ ಔಷಧಿ ಅದು. ಅಷ್ಟು ಸ್ವಲ್ಪ ಹಸಿ ಇತ್ತ, ಸ್ಪ್ರೇ ಮಾಡಿಬಿಟ್ವಿ. ಇಬ್ರು ನಾನು ಇವನು ಸ್ಪ್ರೇ ಮಾಡಿದ್ವಿ, 6 ತಿಂಗಳು ಒಂದು ಕಟ್ಟಿ ಬಿಟ್ಲು. ಅದು ಎಂತ ಸ್ಟ್ರಾಂಗ್ ಇತ್ತು ಏನು ಅದಕ್ಕಂಗ ಆಗ್ತದೆ. ಡೇಂಜರ್ ಅಲ್ಲ ಅದು, ಡೇಂಜರ್. ಕಳೆನಾಶಕ ಬಹಳ ಬಳಸ್ತಿದ್ವಣ, ಕಳೆನಾಶಕ ಬಹಳ ಹೊಡಿಬಾರ್ದು. ಇದು ಡಾಕ್ಟರ್ ಸಾಯಲ್ ಹಾಕಿದ ಮೇಲೆ ಸ್ಪ್ರೇನೆ ತಂದ್ಲ ಅಲ್ಲಿ ನಾವು ಹೊಡೆಯದೇ ಇಲ್ಲ. ಹೆಂಗ್ ಪರಿಚಯ ಆಯ್ತು ಆಕ್ಚುಲಿ ನಿಮ್ ಡಾಕ್ಟರ್ ಸಾಯಲ್? ಇವತ್ತಿಗೆ ಗೊತ್ತು, ನಾವು ಮೊಬೈಲ್ನಾಗೆ ಎಲ್ಲ ನೋಡ್ತಿದ್ವಿ ಡಾಕ್ಟರ್ ಸಾಯಲ್ ಚೆನ್ನಾಗಿ ಅಂತ ಒಂದು ಹಾಕಣ ಅಂತ. ಅದೇ ಮರ ಎಲ್ಲ ಕೆಂಪಾಗಿ ಇಳೆಯಲ್ಲ, ಹಿಂಗೆ ಇಳಿ ಬಿದ್ದು ಏನಂತಾರೆ ಆಕಾರ ವಿಕಾರ ಆಗ್ಬಿಡುತ್ತೆ. ಮುಂದೆ ತೆಳುವಾಗದು ತುದಿ ಈಟಾಗಿ ಹಂಗೆ ಕತ್ ಮುಕೊಂಡ್ಬಿಡೋದು. ಫಸ್ಟ್ ಎಷ್ಟು ಬಂತು ಆ ಟೈಮು ಕಡಿಮೆ ಆದಾಗ ನಿಮಗೆ? ಬರೇ ಒಂದು ವರ್ಷ ನಮ್ದು ಒಂದು 20 ಗಂಟೆ ಒಡನಾಡಿಕೆ ಮುಂಚೆ, ಆಮೇಲೆ ಬರೇ ಒಂದು 50 ಗಂಟೆ ಹಸೆಕಾಯಿಗೆ ಬಂತು. 50 ಕ್ವಿಂಟಲ್ ಹಸೆಕಾಯಿ ಆದ್ಮೇಲೆ ಇವಾಗ ನಿಮ್ಗೆ ಏನದು ಇಡುಮುಂಡಿಗೆ ರೋಗ ನಾವೆಲ್ಲ ಕಾಣಿಸ್ಕೊಳ್ತಾ ಇದೆ, ಮತ್ತೆ ಇದೆಲ್ಲ ವೀಕ್ ಆಗಿರೋದು ರಿಕವರಿ ಆಯ್ತಾ? ರಿಕವರಿ ಆಗ್ತಿದೆ, ಎಲ್ಲ ರಿಕವರಿ ಆಗ್ತಾ ಇದೆ. ರಿಕವರಿ ಆಗ್ತಿದೆ. ಒಂದು ಅಂದ್ರೆ ನೀವು ಒಂದು 2 ವರ್ಷದಿಂದ ಸಾವಯವ ಕೃಷಿಗೆ ಬಂದಿದೆ? 2 ವರ್ಷದಿಂದ. ಇವಾಗ ನಿಮ್ಗೆ 2 ಎಕ್ಸ್ಪೀರಿಯನ್ಸ್ ಇದೆ, ಒಂದು ನಿಮ್ಗೆ ಕೆಮಿಕಲ್ ಎಕ್ಸ್ಪೀರಿಯನ್ಸ್ ಇದೆ ರಾಸಾಯನಿಕ ಗೊಬ್ಬರದ್ದು, ಒಂದು ಸಾವಯವದ್ದು ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ನೀವು ಬೇರೆ ರೈತರಿಗೆ ನಿಮ್ಮ ಅನುಭವದಲ್ಲಿ ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕಳೆನಾಶಕ ಆಮೇಲೆ ಸರ್ಕಾರಿ, ನಾವು ಹೇಳೋದು ಈ ರೌಂಡ್ ಅಪ್ ಹೊಡಿಬೇಡ್ರಿ, ಸರ್ಕಾರಿ ಗೊಬ್ಬರ ಹಾಕ್ಬಿಡ್ರಿ ಅಂತ ಹೇಳ್ತೀವಿ. ಡೇಂಜರ್ ಅದು, ರೈತರಿಗೆ ಡೇಂಜರ್. ಏನೋ ತಾತ್ಕಾಲಿಕವಾಗಿ ಫಸಲು ಬರ್ಬೋದು, ತಾತ್ಕಾಲಿಕ ಅಷ್ಟೇ, ಅದು ಅಷ್ಟೇ ಬರುತ್ತೆ, ಫಸಲು ಬರುತ್ತೆ, ಚೆನ್ನಾಗೂ ಬರುತ್ತೆ. ಬಟ್ ಏನಂದ್ರೆ ಲೈಫ್ ಇರಲ್ಲ, ಲೈಫ್ ಇರಲ್ಲ, ಲೈಫ್ ಇರಲ್ಲ. ಅಲ್ಲ ಯಾರಿಗೆ ಹಂಗಾಗಿದೆ, ನಮ್ಗಂತೂ ಪಕ್ಕನೆ ಇದು ಹಾಕ್ಲದ್ರು ಬಹಳ ಹಿಂಸೆ ಆಗದ್ ನಮ್ಗೆ. ಚೆನ್ನಾಗಿದಾವ ಮರಗಳು, ಚೆನ್ನಾಗಿದಾವೆ. ಇನ್ನೊರ್ಷ ಒಂದ್ 60 ಕ್ವಿಂಟಲ್ ಅಂದಾಜಿ ಆಯ್ತು, ಈ ವರ್ಷ ಒಂದ್ 100 ಕ್ವಿಂಟಲ್ ದಾಟ್ತದ ಸೆಕಾಯಿ. ಅಂದ್ರೆ ಇನ್ನು ರಿಕವರಿ ಆಗ್ತಾ, ರಿಕವರಿ ಆಗ್ತಾ ಇತ್ತು, ಒಂದ್ ಹಂತದಾಗ ಐತಿ ಈಗ. ಮರಗಳು ಯಾವ್ದು ಹೋಗಿಲ್ಲ, ಬಳಸಿದ ಮೇಲೆ ಹೋಗಿಲ್ಲ, ಮರಗಳು ಬಳಸಿದ ಮೇಲೆ ಹೋಗಿಲ್ಲ, ಬಳಸಿದ ಮೇಲೆ ಹೋಗಿಲ್ಲ, ಆ ತರ ರಿಕವರಿ ಆಗ್ತದೆ. ಒಂದು 7-8 ಇದು ನಾವು ಏನ್ ಮಾಡೋದಂದ್ರೆ ಅಲ್ಲೆಲ್ಲ ರೌಂಡ್ ಅಪ್ ಸರ್ಕಾರಿ ಗೊಬ್ಬರ. ನಾನು ಈ ಒಂಥರ ನಮ್ದು ಈ ಭೂಮಿ ಹೆಂಗಾಯ್ತು ಅಂದ್ರೆ ಕಣದಂಗ ಆಗ್ಬಿಡುತ್ತೆ, ರೋಡ್ದಂಗ ಆಗ್ಬಿಡುತ್ತೆ, ರೋಡ್ ತರ. ನಮ್ಗೆ ಮಣ್ಣು ಹೊಡಿಸ್ಬೇಕು ಅಂತಲೇ ಗೊತ್ತಿಲ್ಲ, ಮಣ್ಣು ಅಲ್ಲಿಗೆ ಒಂದು 100 ಫೂಟ್ ಮಣ್ಣು ಹೊಡಿಸಿದ್ವಿ, ಕರೆ ಮಣ್ಣು ಇದು ಬಿಳ್ದೆ, ಇದು ಬಿಳ್ದಲ್ಲ, ಇದು ನಾಲ್ಕಿನ ಮುಂಚೆ ಹೊಡಿಸಿದ್ವಿ. ಇಲ್ಲಿ ದಪ್ಪ ಹೋಗ್ಬಿಟ್ಟು ಮುಂದೆ ಈಟ್ ಹಾಕೋ ಮರಗಳು ಈಟ್ ಆಗಿ ಸುಳೆ ಮುಖಾಂತರ. ಅದೇ ಇವಾಗ ಏನಕ್ಕೆ ನಿಮ್ಗೆ ಆ ತರ ಆಗುತ್ತೆ ಅನ್ಸುತ್ತೆ ಅಂದ್ರೆ, ಇವಾಗ ರಾಸಾಯನಿಕ ಗೊಬ್ಬರ ಕೊಟ್ಟು ಫಸಲ್ ತೆಗ್ದ್ರೆ ಬಟ್ ಮರ ಏನಕ್ಕೆ ವೀಕ್ ಆಗುತ್ತೆ ಅನ್ಸುತ್ತೆ ನಿಮ್ಗೆ? ಅದೇ ಈ ರೌಂಡ್ ಅಪ್ ಸರ್ಕಾರಿ ಗೊಬ್ಬರ ಜಾಸ್ತಿ ಹಾಕಿ ಆತರ ಆಗಿದೆ ಅಂತ ಸಾರಾಂಶ ಎಲ್ಲ ಹೇಳ್ಬಿಟ್ಟು ಕೊಟ್ಬಿಟ್ಟಿರುತ್ತೆ. ಭೂಮಿಯಲ್ಲಿ ಏನು ಇರಲ್ಲ, ಸತ್ವ ಇರಲ್ಲ, ಸತ್ವ ಇರಲ್ಲ. ಹಾಕಿದ್ಮೇಲೆ ಎರೆಹುಳುಗಳು ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ
ಚೆನ್ನಾಗಿ. ಮತ್ತೆ ಇದು ನೀರೆಲ್ಲ ಹೆಂಗ್ ಕೊಡ್ತೀರಾ ನೀವು? ನೀರು ಒಂದ್ಸಲ ಕೊಡ್ತೀವಿ, ಮತ್ತೊಂದ್ಸಲ ಸಂಪಾಗಿ ಬಿಟ್ರೆ ಆಮೇಲೆ ಭೂಮಿ ಒಣಗತನ ಕೊಡಲ್ಲ. ಈಗ ಇವ್ರು ಡ್ರಿಪ್ ಹಿಡಿದು ಬಿಟ್ಟಿದ್ನ, ಡ್ರಿಪ್ ಚಾಲು ಮಾಡ್ಬೋದು. ಎರಡು ವರ್ಷ ಹೊಡಿಸಿದ್ದಲ್ಲ, ಈ ಬಡಿಸಿದ್ವಿ ಈ ಮರ. ಮತ್ತೆ ಇದು ರಿಕವರ್ ಆಯ್ತು, ಏನ್ ತೊಂದರೆ ಇಲ್ಲ, ಬಂದ್ಬಿಟ್ಟಿದೆ ಇದು. ಉಳಿತದಿಲ್ಲ ತಕ್ಷಣ ಯಾರ ದಾಟಿಸಲ್ಲ ಅಂತ ಅಲ್ಲಿ ಹೋಗಿ ಅಂಗಡಿ ವಿಚಾರಣೆ ಮಾಡಿದಾಗ ಅವರು ಒಂದ್ಸರಿ ತಂದು ಒಂದ್ ನಾಲ್ಕು ಡ್ರಮ್ ಬಿಟ್ಟು ಸ್ಲರಿ ಮಾಡಿದೆ. ಆಮೇಲೆ ಬಹಳ ಇದಾಗಿದೆ, ಒಂದು 5 ಲೀಟರ್ ಹಾಕು ಅಂದ್ರು. ಅಷ್ಟು ಕೆಟ್ಟೋಗ್ಬಿಟ್ಟಿದ್ದ ಸರ್ ಇದು, ಬಹಳ ಇದಾಗಿದೆ ಅಂದಾಗ ಅವಕ್ಕೆಲ್ಲ ಬಟ್ಟೆ ಕಟ್ಟಿ ಒಂದ್ 100 ಬಿಡುತ್ತೆ, ಅದಕ್ಕೆ 5 ಲೀಟರ್ ಹಾಕಿದ್ವಿ. ಪುನಃ ಮತ್ತೊಂದೊಂದು ಲೀಟರ್ ಹಾಕ್ತಾರೆ, ಅದಕ್ಕೆ 1 ಲೀಟರ್ ಹಾಕಿದ್ವಿ. ಹಿಂಗೆ ಚೇಂಜ್ ಆಯ್ತು ನಿಮ್ಗೆ ಅಂದ್ರೆ ಇವಾಗ ಇದು ಕೊಟ್ಮೇಲೆ ಹಿಂಗೆ ನಿಮ್ಗೆ ಭೂಮಿಯಲ್ಲಿ ವ್ಯತ್ಯಾಸ ಗಿಡದಲ್ಲಿ ಯಾವ್ಯಾವ ತರ ಸ್ಟೇಜ್ ಬೈ ಸ್ಟೇಜ್ ಗೊತ್ತಾಯ್ತು? ಸ್ಟೇಜ್ ಎಲ್ಲ ಇಳೆ ಬಿದ್ದು ಗರಿಗಳು ಹಂಗೆ ಸ್ಟ್ರೈಟ್ ಹಾಕತ್ತಿದ್ವು, ಹಳದಿ ಕಲರ್ ಆಯ್ತು ಅವೆಲ್ಲ, ಸ್ವಲ್ಪ ಹಸಿರು ತೆರಿ ಇದ್ವು ಹಂಗೆ. ಆ ತರ ಗೊತ್ತಾಗಿ ಇದು ಚೆನ್ನಾಗತ್ತೆ ಅಂತ ಗೊತ್ತಾಯ್ತು. ಹೆಚ್ಚು ಕಡಿಮೆ ಎಷ್ಟು ಮರಕ್ಕೆ ಇಡಮಂಡಿ ಇತ್ತು ಅವಾಗ? ಒಂದ್ 100 ಮರಕ್ಕೆ ಇತ್ತೇನಪ್ಪ ಅಲ್ಲಿ ಆ ಸರ. ಒಂದ್ ಮರ ಹೋಗ್ಲಿಲ್ಲ ಡಾಕ್ಟರ್ ಸಾಲ್ ಹಾಕಿದ್ಮೇಲೆ ಹೋಗಿಲ್ಲ, ರಿಕವರಿ ಆಗಿದೆ. ನಾವು ಈಗ ಆಕ್ಚುಲಿ ಹೆಂಗಂದ್ರೆ ಈಗ ಹಾಕಿದ್ವಿ ಡಾಕ್ಟರ್ಸ್ ಎಲ್ಲ, ಅದ್ರಿಂದ ನಮ್ಗೆ ರಿಸಲ್ಟ್ ಪಾಡಾಗಿದೆ. ನಮಗೆ ಪಾಡಾಯ್ತು, ಉದಾಹರಣೆಗೆ ಯಾರ ಕೇಳಿದ್ರೆ ಹಿಂಗಾಯ್ತು ಹಂಗಾಯ್ತು ಅಂದ್ರೆ ನಾವು ಉದಾಹರಣೆ ಬಂದು ನಮ್ ಕಡೆ ಪೂರ್ಸ್ ನೋಡ್ರ ಹಿಂಗಾಯ್ತು ಹಿಂಗಾಯ್ತು. ಅವ್ರ ಯಾರೋ ಫೋನ್ ಮಾಡಿದ್ರು ಅವತ್ತು, ನಿಮ್ ನಂಬರ್ ಕೊಟ್ಟಿದ್ದಂತ. ಬಂದು ನೋಡೋಣ, ನಿನಗೆ ಹೇಳಿದ್ರೆ ಗೊತ್ತಾಗಲ್ಲ, ಬಂದು ನೋಡು. ನಾವು ಈ ವಿಡಿಯೋ ಮಾಡಕ್ ಇಲ್ಲಿ ಬಂದಿದ್ದು ಏನಕ್ಕೆ ಅಂದ್ರೆ ಎಡಮಂಡಿಗೆ ಬಹಳ ರೋಗ ಇದೆ ಸರ್, ಅದಕ್ಕೆ ಜನಗಳಿಗೆ ಗೊತ್ತಾಗ್ಲಿ ಅಂತ ಅಷ್ಟೇನ. ತುಂಬಾ ಜನ ರಾಸಾಯನಿಕ ಗೊಬ್ಬರ ಎಲ್ಲ ಕೊಟ್ಬಿಟ್ಟು ಕೊಡ್ತಾರೆ, ರೈತರಿಗೆ ಏನ್ ಅರಿವಾಗ್ತಾ ಇಲ್ವಾ? ಈಗ ಇನ್ನೊಂದಾಗಿದೆ ಅಂದ್ರೆ ನಮ್ಮೂರಲ್ಲೂ ಬಹಳ ಕೊಡ್ತಿದ್ರು, ಈಗ 1 ರೂಪಾಯಿದಲ್ಲೂ 10 ಪೈಸೆ ಕೊಡ್ತಾರೆ. ನಮ್ ನೋಡಿಕೆ ನಾವು ಕೊಡೋದೇ ಇಲ್ಲ, ನಾವು ಸರ್ಕಾರಿ ಗೊಬ್ಬರನೇ ಕೊಟ್ಟಿಲ್ಲ. 2 ವರ್ಷ ಒಂದು ಕಾಡ, 1 ವರ್ಷ ಕುರಿ ಗೊಬ್ಬರ ಏರಿಸಿ ಎಲ್ಲ ಗುಣಸುತ್ತ ಮಾಡಿಸಿ ಒಂದೊಂದು ಪುಟ್ಟಿ ಅದ ಹಂಗ ತರ್ಬಿಟ್ರು ಕುರಿ ಗೊಬ್ಬರ ಹಾಕ್ಸಿದ್ರೆ ನೆಕ್ಸ್ಟ್ ನಮ್ಮೊಂದು 10 ವರ್ಷಗಳಿಗೆ ಗೊಬ್ಬರ ಹಾಕ್ತಿತ್ತು, ಅದ್ನೇರಿಸಿ ಈಗ ಹಾಕ್ಸ್ಬಿಟ್ಟು. ಈಗ ಮತ್ತೆ ನೀವೇನು ಕೊಡು ಈ ತೋಟಕ್ಕೇನು ರಾಸಾಯನಿಕ ಗೊಬ್ಬರ ಕೊಡ್ತೀರಾ? ಇಲ್ಲ, ಕೊಟ್ಟರೆ ಬಹಳ ತೊಂದರೆ ತಗೊಂಡಿವಿ. ಈಗ ಎಲ್ಲರ ಮಳೆ ಬಂದ್ರೆ ಇಲ್ಲ ಡ್ರಿಪ್ ಹೇಳ್ಕೊಂಡು ನಿಮ್ ಡಾಕ್ಟರ್ ಸಾಹೇಬ್ ಸ್ಪೆಷಲ್ ತಂದಿಟ್ಕೊಂಡ್ ನಿಮ್ ಮನೆಗೆ ಐತೆ ನೀರು ಹಾಕ್ತಿದ್ರೆ ಹಿಂಗುತ್ತ ಚೆನ್ನಾಗಿ ಏನ್ ನೀರ್ ನಿಲ್ಲಲ್ಲ. ನಮ್ದು ಹೊಲ ಸುತ್ತ ಒಂದು 100-170 ಕಡೆ ಏನ್ ಬರ್ತದೆ ನೀರು, ಇಲ್ಲೇ ಬಂದ್ ನಿಲ್ಲ ಅದು. ಒಂದ್ ದಿನ ಇರ್ತದ ಅಷ್ಟೇ, ತಿರುಗಿ ಇರಲ್ಲ. ಆನಾಡಿ ಮಳೆ ಅದ ಈ ವರ್ಷ ಭಾರಿ ಮಳೆ.